ಅಲಿಗರ್ನಲ್ಲಿ ಮುಸ್ಲಿಂ ಯೂನಿವರ್ಸಿಟಿ ಇದೆ. ಬಹಳ ಸ್ಪಷ್ಟವಾದ ಭಾಷೆಯಲ್ಲಿ ಅದರ ಕಾನ್ವಕೇಶನ್ ಕೋರ್ಟ್ನಲ್ಲಿ ಮಾತನಾಡುತ್ತಾ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಮಾತನ್ನು ಹೇಳಿದ್ರು, ಒಂದು ಸಂಸ್ಥೆ ಹೆಸರಿನ ಜೊತೆ ಹಿಂದೂ ಅಥವಾ ಮುಸ್ಲಿಂ ಎನ್ನುವ ಧಾರ್ಮಿಕ ಸಂಸ್ಥೆಗಳನ್ನು ಬಳಸಿದ ಮಾತ್ರಕ್ಕೆ ಅಂತಹ ಸಂಸ್ಥೆಗಳಿಂದ ಮನುಷ್ಯರನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಮನುಷ್ಯರನ್ನು ಸೃಷ್ಟಿ ಮಾಡುವಂತಹ ಸಂಸ್ಥೆಗಳು ಈ ನಾಡಿನ ಈ ದೇಶದ ಅತ್ಯಂತ ದೊಡ್ಡ ಅಗತ್ಯವಾಗಿದ್ದು, ಮನುಷ್ಯರನ್ನ ಸೃಷ್ಟಿ ಮಾಡಬೇಕಾದರೆ ನಾವು ಸಂಸ್ಥಾಪನೆ ಮಾಡುವಂತಹ ಧಾರ್ಮಿಕ ಕೇಂದ್ರಗಳಲ್ಲಿ ಧಾರ್ಮಿಕತೆಯ ಮಾನವತೆಯ ಆಧ್ಯಾತ್ಮಿಕತೆಯ ಅಂಶಗಳನ್ನು ಅಳವಡಿಸಿಕೊಳ್ಳಬೇಕಾದ ಅನಿವಾರ್ಯತೆಯ ಬಗ್ಗೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಹೇಳಿದ್ರು. ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ಕುತ್ಯಾಡಿ ಸಿರಾಜುಲ್ಲಾ ಎನ್ನುವ ಸಂಸ್ಥೆಯ ಮೂಲಕ ಕಳೆದ 25 ವರ್ಷಗಳಿಂದ ಉಸ್ತಾದ್ ಪೇರೋಡ್ ಅಬ್ದುಲ್ ರಹಮಾನ್ ಕಾಫಿ ಯಾವ ಕೆಲಸವನ್ನು ಮಾಡುತ್ತಾ ಇದ್ದಾರೆ, 40 ವರ್ಷಗಳಿಂದ ಈ ನಾಡಿನಲ್ಲಿ ಭಾಷಣ ಮಾಡುತ್ತಾ ವಾಳ್ಗಳನ್ನು ಹೇಳುತ್ತಾ ಜನರ ಮಧ್ಯೆ ಧಾರ್ಮಿಕತೆಯ ಪ್ರಜ್ಞೆಗಳನ್ನು ಮೂಡಿಸುತ್ತಾ ಪವಿತ್ರ ಇಸ್ಲಾಮಿನ ಸನಾತನ ಮೌಲ್ಯಗಳಾಗಿರುವ ಅಹ್ಲು ಸುನ್ನತ್ ವಲ್ ಜಮಾಅತ್ ವಿಶ್ವಾಸಾದರ್ಶಗಳನ್ನು ಪರಿಚಯ ಮಾಡುತ್ತಾ 40 ವರ್ಷಗಳಿಂದ ಪೇರೋಡು ಸಾದಿಲ್ಲಿ ಭಾಷಣ ಮಾಡ್ತಾ ಇದ್ದಾರೆ. ನನ್ನ ಪ್ರೀತಿಯ ಸಹೋದರರೇ, ನನ್ನ ಮಾತು ಪಾಲಿಸುತ್ತಿರುವ ಮುಸ್ಲಿಮೇತರ ಬಂಧುಗಳೊಂದಿಗೆ ಬಹಳ ವಿನಯದಿಂದ ನಾನು ಹೇಳ್ತಾ ಇದ್ದೇನೆ. ಇಸ್ಲಾಮ್ ಎನ್ನುವುದನ್ನ ಭಯದ ಅತಿರೇಕದ ಉಗ್ರವಾದದ ಭಯೋತ್ಪಾದನೆಯ ಅಸಹಿಷ್ಣುತೆಯ ಗೊಂದಲಗಳ ಬುಡಮೇಲು ಚಟುವಟಿಕೆಗಳ ವಿಧ್ವಂಸಕ ಕೃತ್ಯಗಳ ಪರ್ಯಾಯಗಳನ್ನಾಗಿ ಮಾಡುವ ಪ್ರಯತ್ನಗಳು ಜಾಗತಿಕ ಮಟ್ಟದಲ್ಲಿ ನಡೆಯುತ್ತಾ ಇದೆ. ನಾವು ಅದನ್ನು ಸಿರಿಯಾದಲ್ಲಿ ಕಾಣ್ತಾ ಇದ್ದೇವೆ, ಜಗತ್ತಿನ ವಿವಿಧ ಕಡೆಗಳಲ್ಲಿ ನಾವು ಅದನ್ನು ನೋಡ್ತಾ ಇದ್ದೇವೆ. ಇವತ್ತು ನಮಗೆ ಗೊತ್ತಿದೆ, ಯುರೋಪಿಯನ್ ರಾಷ್ಟ್ರಗಳಲ್ಲಿ ಅನೇಕ ರಾಷ್ಟ್ರಗಳ ಮೆಗಾ ಸಿಟಿಗಳ ಮೇಲೆ ಭಯೋತ್ಪಾದಕ ದಾಳಿಗೆ ನಡೆದಾಗ ಅವುಗಳ ಉತ್ತರದಾಯಿತ್ವವನ್ನು ವಹಿಸಿಕೊಂಡು ಐಎಸ್ ಎನ್ನುವ ಸಂಘಟನೆ ಕ್ಲಿಪ್ಪಿಂಗ್ಗಳನ್ನು ವಿಡಿಯೋಗಳ ಮೂಲಕ ಕೇಳುವಂತ ಅವಕಾಶ ಸಿಕ್ಕಿರಬಹುದು. ಈ ಮೂಲಕ ಇಸ್ಲಾಂ ಅಂದರೆ ಈ ರೀತಿಯಲ್ಲಿ ಧ್ವಂಸಕ ಚಟುವಟಿಕೆಗಳ ಪರ್ಯಾಯ ಶಬ್ದವಾಗಿ ಕಾಣುವಂತಹ ಒಂದು ಸನ್ನಿವೇಶ, ಒಂದು ಮನೋಭಾವ ನಮ್ಮ ನಾಡಿನ ಯುವ ತಲೆಮಾರಿಗೆ, ಹೊಸ ತಲೆಮಾರಿಗೆ, ನವ ತಲೆಮಾರಿಗೆ ಬಂದಿದ್ದರೆ ಆ ಒಂದು ಸನ್ನಿವೇಶದಲ್ಲಿ ನಾವು ಇವತ್ತು ಹೇಳ್ತಾ ಇದ್ದೇವೆ. ಐಎಸ್ ಎನ್ನುವ ಉಗ್ರವಾದಿ ಸಂಘಟನೆ ಇಸ್ಲಾಮಿಕ್ ಸ್ಟೇಟ್ ಸುಟ್ಟಿದ್ದು ಯಾವಾಗ? ಸದ್ದಾಂ ಹುಸೈನ್ರನ್ನ ಇರಾಕ್ನಲ್ಲಿ ಹ್ಯಾಂಕ್ ಮಾಡಿದ ನಂತರ ಸದ್ದಾಮಿನ ಜೊತೆಗಿದ್ದ ಸೈನಿಕರು ಸೇರಿಕೊಂಡು ಆ ರಿವೆಂಜಿಗಾಗಿ ಪ್ರತೀಕಾರ ಮನೋಭಾವಕ್ಕಾಗಿ ಅವರು ಆ ಸೈನಿಕರು ಸೇರಿಕೊಂಡು ಇರಾಕಿನ ತಿಕ್ಕಿನಲ್ಲಿ ಇಸ್ಲಾಮಿಕ್ ಸ್ಟೇಟ್ ಸಂಘಟಿಸಿ ಸಿರಿಯಾ ಮತ್ತು ಇರಾಕ್ ಅನ್ನು ಒಟ್ಟು ಮಾಡುವಂತಹ ಒಂದು ಪ್ರಸ್ತಾವನೆಯೊಂದಿಗೆ ಆ ಸಂಘಟನೆ ಹುಟ್ಟಿಕೊಂಡಿದ್ದರೆ ಮುಂದಿನ ದಿನಗಳಲ್ಲಿ ಅದು ಕೇವಲ ಇರಾಕ್ ಮತ್ತು ಸಿರಿಯಾವನ್ನು ಒಟ್ಟು ಮಾಡಿ ಸಿರಾಕ್ ಎನ್ನುವ ರಾಷ್ಟ್ರವನ್ನು ಕಟ್ಟುವ ಒಂದು ಸಂಕಲ್ಪವನ್ನು ತೊಟ್ಟುಕೊಂಡು ಆ ಸಂಘಟನೆ ಹುಟ್ಟಿದ್ರು ಕೂಡ ಮುಂದಿನ ದಿನಗಳಲ್ಲಿ ನಾವು ಕಾಣುವುದು ಐಎಸ್ ಎನ್ನುವ ಸಂಘಟನೆಯ ಮುಖ ಅತ್ಯಂತ ಕೌರ್ಯದ ಅಮಾನವತೆಯ ಅತ್ಯಂತ ನೀಚವಾದ ಮಾನವ ವಿರುದ್ಧ ಕಾರ್ಯಕ್ರಮಗಳಾಗಿದ್ದರೆ ನನ್ನ ಪ್ರೀತಿಯ ಮುಸ್ಲಿಮೇತರ ಬಂಧುಗಳೊಂದಿಗೆ ವಿನಯದಿಂದ ಹೇಳ್ತಾ ಇದ್ದೇನೆ, ನಮ್ಮ ನಾಡಿಗೊಂದು ಉಜ್ವಲವಾದ ಚರಿತ್ರೆ ಇದೆ. ಆ ಚರಿತ್ರೆ ಯಾವ ಚರಿತ್ರೆ ಅಂತ ಹೇಳಿದ್ರೆ ಹಿಂದೂ ಮುಸಲ್ಮಾನರು ಕ್ರೈಸ್ತರು ಬುದ್ಧರು ಜೈನರು ಒಟ್ಟಾಗಿ ಈ ನಾಡಿನಲ್ಲಿ ಬಾಳಿದಂತಹ ಒಂದು ಕಾಲವಾಗಿತ್ತು. ಯಾವುದೇ ರೀತಿಯಲ್ಲೂ ಕೂಡ ಸಂಘರ್ಷಗಳಿಲ್ಲ, ಗೊಂದಲಗಳಿಲ್ಲ, ಸಂಶಯ ಭಾವದೊಂದಿಗೆ ನೋಡುವಂತಹ ನೋಟಗಳಿಲ್ಲ, ಕೆಟ್ಟ ದೃಷ್ಟಿಗಳಿಲ್ಲ, ಯಾವುದೇ ಕಾರಣಕ್ಕೆ ಕಾಲು ಕೆಲದ ಜಗಳ ಮಾಡುವಂತಹ ಸನ್ನಿವೇಶಗಳಿಲ್ಲ. ಇಲ್ಲಿರುವ ಪ್ರತಿಯೊಬ್ಬ ಮನುಷ್ಯ ಕೂಡ ಒಂದೇ ತಾಯಿಯ ಮಕ್ಕಳಂತೆ ಬಹಳ ಸಹೋದರತೆ ಭಾವದಿಂದ ಬದುಕುವಂತಹ ಒಂದು ನಿನ್ನೆ ನಮ್ಮ ನಾಡಿಗೆ ಸಂಭವಿಸಿದೆ. ಆಲೋಚನೆ ಮಾಡಿ ನೋಡಿ ಸಹೋದರರೇ, ಭಾರತ ಸ್ವಾತಂತ್ರ್ಯದ ಸಂಗ್ರಾಮದಿಂದ ಹಿಡಿದು ಅದಕ್ಕಿಂತ ಹಿಂದಿನ ಕಾಲಗಳಲ್ಲಿ ನಾವು ಗಮನಿಸುತ್ತಾ ಹೋದಲ್ಲಿ ಈ ಒಂದು ಪರಮಾರ್ಥ ನಮಗೆ ಬಹಳ ಸ್ಪಷ್ಟವಾಗಿ ಮನವರಿಕೆ ಆಗಲಿಕ್ಕೆ ಸಾಧ್ಯವಾಗ್ತದೆ. ನಾನು ಅನೇಕ ಬಾರಿ ನನ್ನ ಭಾಷಣಗಳಲ್ಲಿ ಉಲ್ಲೇಖ ಮಾಡಿದೆ, ಭಾರತ ದೇಶದಲ್ಲಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಅನುಯಾಯಿಗಳು ಕಟ್ಟಿದ ಮೊಟ್ಟ ಮೊದಲ ಮಸೀದಿ ತ್ರಿಶೂರ್ ಜಿಲ್ಲೆ. ಈ ನಾಡಿನಲ್ಲಿ 800 ವರ್ಷಗಳ ಹಿಂದೆ ಹೇಳಿದ್ದು ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಧರ್ಮದ ಮೂಲ.
ಮೂಲವಯ್ಯ. ಒಂದು ಧರ್ಮ ಧರ್ಮವಾಗಬೇಕಾದರೆ ಅದಕ್ಕೆ ಅಗತ್ಯವಾದ ದಯೆ ಬೇಕು, ಸಾಮರಸ್ಯ ಬೇಕು, ಸಹಿಷ್ಣುತೆ ಬೇಕು. ಇದಿಲ್ಲದೆ ಹೋದರೆ ಒಂದು ಧರ್ಮ ಧರ್ಮ ಎಂಬ ಲೇಬರಲ್ಲಿ ಬದುಕುವ ಅವಕಾಶವನ್ನು ಕಳೆದುಕೊಳ್ಳುತ್ತದೆ. ಈ ನಿಟ್ಟಿನಲ್ಲಿ ಭಾರತದ ಎಲ್ಲ ಧರ್ಮಗಳ ಬಗ್ಗೆ ನಾವು ಅಧ್ಯಯನ ಮಾಡಿದಾಗ ಸಕಲ ಧರ್ಮಗಳು ಕೂಡ ಮಾನವನನ್ನು ಪ್ರೀತಿಸಿ ಎನ್ನುವ ಉದಾತ್ತವಾದ ಸಂದೇಶವನ್ನು ಹೇಳಿದ್ದನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಸಹೋದರರೇ, ಕಳೆದ 40 ವರ್ಷಗಳಿಂದ ಶೇಖುನ ಪೇರೋಡ್ ಅಬ್ದುಲ್ ರಹಮಾನ್ ಹಕಾಫಿ ಉಸ್ತಾದರು ಈ ಸಂದೇಶವನ್ನು ಕೇಳ್ತಾ ಇದ್ದಾರೆ. ಇವತ್ತು ನಮ್ಮ ಮಕ್ಕಳು ಯಾಕೆ ಉಗ್ರವಾದಿಗಳಾಗ್ತಾರೆ? ನಮ್ಮ ಮಕ್ಕಳು ಯಾತಕ್ಕಾಗಿ ಉಗ್ರವಾದಿಗಳನ್ನು ತಲೆಗೆ ಅಂಟಿಸಿಕೊಂಡು ನಡೆಯುತ್ತಾರೆ? ಯಾಕೆ ಸ್ಫೋಟಗಳ ಹಿಂದೆ, ಹಿಂಸಾತ್ಮಕ ಚಟುವಟಿಕೆಗಳ ಹಿಂದೆ ಆಕರ್ಷಿತರಾಗ್ತಾರೆ? ಅದಕ್ಕೆ ಕಾರಣ ಇಸ್ಲಾಂನ ನಿಜವಾದ ತಿಳುವಳಿಕೆಯ ಅಭಾವ ಎನ್ನುವುದು ಯಾರನ್ನಾದರೂ ಮೆಚ್ಚಿಸಲಿಕ್ಕೆ ನಾನು ಹೇಳುವ ಮಾತಲ್ಲ, ಅದು ಈ ನಾಡಿನ ಅತ್ಯಂತ ಶ್ರೇಷ್ಠವಾದ ಯಾಥಾರ್ಥ್ಯವಾಗಿದೆ. ಒಂದು ಮಾತನ್ನು ಗಮನಿಸಿ, ಐಎಸ್ ಎನ್ನುವ ಇಸ್ಲಾಮಿಕ್ ಸೇರಿಸೋಕ್ಕೆಲ್ಲ ಅದರ ಸ್ಥಾಪಕರ ಬಗ್ಗೆ ನೀವು ಗೂಗಲ್ ಚಾಲಾಡಿದಾಗ ನಿಮಗೆ ಕಾಣ ಸಿಗುವಂತಹ ಒಂದು ಯಾಥಾರ್ಥ್ಯವಿದೆ. ಆ ಐಎಸ್ ಎನ್ನುವ ಸಂಘಟನೆಯನ್ನು ಕಟ್ಟಿದ ಅಬೂ ಬಕರ್ ಬಗ್ದಾದಿ ಎನ್ನುವ ಮನುಷ್ಯನ ಬಗ್ಗೆ, ಐಡಿಯೋಲಜಿಯ ಬಗ್ಗೆ, ಆತನ ಧಾರ್ಮಿಕ ನಂಬಿಕೆಗಳ ಬಗ್ಗೆ, ಆತನ ವಿಶ್ವಾಸಗಳ ಬಗ್ಗೆ ನೀವು ಗೂಗಲ್ ನಲ್ಲಿ ಚಾಲಾಡಿದರೆ ನಿಮಗೆ ಅರ್ಥವಾಗುವಂತಹ ಒಂದು ಮಾತೇನಂತ ಹೇಳಿದರೆ, ಆ ಅಬೂ ಬಕರ್ ಬಗ್ದಾದಿ ಎನ್ನುವ ಆತ ಸಲಫಿಯಾಗಿದ್ದ, ವಹಾಬಿಯಾಗಿದ್ದ, ಸಲಫಿ ಜಿಹಾದ್ ನಲ್ಲಿ ನಂಬಿಕೆ ಇಟ್ಟ ಮನುಷ್ಯನಾಗಿದ್ದ ಎನ್ನುವುದನ್ನು ಸ್ಪಷ್ಟವಾಗಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ನಾವಿಲ್ಲಿ ನಮ್ಮ ಭಾಷೆಗಳಲ್ಲಿ ಅನೇಕ ಬಾರಿ ಸುನ್ನಿ 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 ಅಂತ ಯಾಕೆ ಹೇಳ್ತೇವೆ? ಅದರ ಕಾರಣ ಒಂದೇ, ಇವತ್ತು ಇಸ್ಲಾಮಿನ ಹೆಸರಲ್ಲಿ ವಿವಿಧ ಪಂಗಡಗಳು ಬುಡಮೇಲು ಚಟುವಟಿಕೆಗಳಲ್ಲಿ ನಿರತರಾಗಿ ತಮ್ಮ ಎಲ್ಲ ದುಷ್ಟಕೃತ್ಯಗಳಿಗೆ ಇಸ್ಲಾಮನ ಕವಚವಾಗಿ ಬಳಸುವ ಅತ್ಯಂತ ಹೇಯವಾದ ಕೃತ್ಯಗಳನ್ನು ಜಾಗತಿಕವಾಗಿ ಖಂಡಿಸಿ ನಮ್ಮ ನಾಯಕ ಅಖಿಲ ಭಾರತ ಮುಸ್ಲಿಂ ವಿದ್ವಾಂಸ ಒಕ್ಕೂಟದ ಮಹಾಕಾರ್ಯದರ್ಶಿ ಸುಲ್ತಾನ್ ಬಹಳ ಸ್ಪಷ್ಟವಾದ ಕಾರ್ಯಾಚರಣೆಗಳನ್ನು ಮಾಡುತ್ತಾ ಇದ್ದಾರೆ. ಕೇರಳದಲ್ಲಿ ಅದರ ಘಟಕದ ಸುನ್ನಿ ಯುವಜನ ಸಂಘ ಯುವಜನತೆಯ ಅಹಲು ಸುನ್ನಿಮಾತಿನ ಪಾರಂಪರಿಕವಾದ ದಾರಿಯಲ್ಲಿ ನೆರೆಯೂರು ನಿಲ್ಲಿಸಿ ತೀವ್ರವಾದ ಬೇಡ, ಉಗ್ರವಾದ ಬೇಡ, ಭಯೋತ್ಪಾದನೆ ಬೇಡ, ಅಸಹಿಷ್ಣುತೆಗಳು ಬೇಡ, ಯಾವುದೇ ರೀತಿಯಲ್ಲೂ ಕೂಡ ಉಳಿಯುವುದನ್ನು ದ್ವೇಷ ಮಾಡುವ ಕೆಲಸಗಳನ್ನು ಬೇಡ, ಅದನ್ನು ಬಿಟ್ಟುಕೊಂಡು ಸನಾತನ ಮೌಲ್ಯಗಳನ್ನು ಪಾರಂಪರಿಕವಾದ ಇಸ್ಲಾಮನ್ನು ಅಂಗೀಕಾರ ಮಾಡಿ ಸರ್ವರ ಮಧ್ಯದಲ್ಲಿ ಎಲ್ಲರಿಗೂ ಸಲ್ಲುವ ರೀತಿಯಲ್ಲಿ ಅಂದರೆ ಸಹೋದರತೆಯ ಪ್ರತಿಬಿಂಬಗಳಾಗಿ ಮಾಡುವ ಒಂದು ಜೀವನ ಕ್ರಮವನ್ನು ಪ್ರತಿಪಾದನೆ ಮಾಡುವ ಸಂಘಟನೆಯಾಗಿರುವ ಸುನ್ನಿ ಯುವಜನ ಸಂಘ ಅದರ ಕೇರಳ ರಾಜ್ಯಗಳ ಅಧ್ಯಕ್ಷರಾಗಿ ಪೇರೋಡು ಸಾಧಿಸುವ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕೂಡ ಆ ಸಂಘಟನೆ ಕಾರ್ಯಾಚರಣೆ ಮಾಡ್ತಾ ಇದೆ. ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಕಳೆದ 27 ವರ್ಷಗಳಿಂದ ಕರ್ನಾಟಕದ ಮಣ್ಣಿನಲ್ಲಿ ಈ ನಿಟ್ಟಿನಲ್ಲಿ ಪರಿಣಾಮಕಾರಿಯಾದ ಕೆಲಸಗಳನ್ನು ಮಾಡ್ತಾ ಇದೆ. ಈಗಲೇ ಸೊರಕೆ ಅವರು ಹೇಳಿದ ಹಾಗೆ ಕಳೆದ 2 ವರ್ಷಗಳ ಹಿಂದೆ ಮಂಗಳೂರು ನೆಹರು ಮೈದಾನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಲಕ್ಷಾಂತರ ಸುನ್ನತಿ ಮಾದರ ಕಾರ್ಯಕರ್ತರು ಅತ್ಯಂತ ದೊಡ್ಡ ಗಂಭೀರವಾಗಿ ಮಳೆ ಬಂದ ಸಂದರ್ಭದಲ್ಲೂ ಕೂಡ ಒಂದು ಇಂಚು ಕದಲದೆ ಅವರು ತಮ್ಮ ನಿಷ್ಠೆಯನ್ನು ಪ್ರದರ್ಶನ ಮಾಡಿ ಶಿಸ್ತುಬದ್ಧವಾದಂತಹ ಒಂದು ವ್ಯವಸ್ಥೆಗಳನ್ನು ಕಾಪಾಡಿಕೊಂಡು ಇಲ್ಲಿನ ಸರ್ವಜನರ ಪ್ರಶಂಸೆಗೆ ಪಾತ್ರವಾಗಿದ್ದಾರೆ. ಆ ವೇದಿಕೆಯಲ್ಲಿದ್ದ ಸನ್ಮಾನ್ಯ ಶ್ರೀ ಪೇಜಾವರ ಸ್ವಾಮೀಜಿಗಳು ಮಳೆ ಬಂದಾಗ ಕದಲದ ಕುಳಿತ ಯುವ ಪಡೆಯನ್ನು ಉದ್ದೇಶಿಸಿ ದೇಶಕ್ಕೆ ಅಪಾಯ ಬಂದಾಗಲೂ ಕೂಡ ನೀವು ಕದಲದೆ ಈ ನಾಡಿನ ಸಂರಕ್ಷಣೆಗಾಗಿ ಸದಾ ಕಟಿಬದ್ಧರಾಗಬೇಕು ಎನ್ನುವ ಮಾತಿನೊಂದಿಗೆ ಲಕ್ಷಾಂತರ ಜನರ ಕಟ್ಟೆಗಳಿಂದ ಉದುರಿ ಬಿದ್ದಿಗಳೊಂದಿಗೆ ನಮ್ಮ ನಾಯಕರು ಈ ಸಂಘಟನೆಯ ಕಾರ್ಯಕ್ರಮಗಳನ್ನು ಶ್ಲಾಘಿಸಿದ್ದಾರೆ. ಪೇರೋಡು ಸಾಧನವರು 40 ವರ್ಷಗಳಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಸಂಘಟನೆಗಳು ಕಳೆದವರು ಮುಸ್ತಾದವರು ಈ ಕೆಲಸಕ್ಕೆ ಉತ್ತೇಜನವನ್ನು ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಶಾಂತಿಯನ್ನು ಬಯಸುವ, ಸಮಾಧಾನವನ್ನು ಬಯಸುವ, ಸಹಿಷ್ಣುತೆಯನ್ನು ಬಯಸುವ ನಮ್ಮ ಭಾರತವನ್ನು ಉಜ್ವಲವಾದ ಪರಂಪರೆಗೆ ಕೊಂಡೋಗುವ ಈ ದೇಶ ಸ್ವಾತಂತ್ರ್ಯವಾಗಿ 70 ವರ್ಷವಾಯಿತಂತೆ. ಅದೇ ಸಂದರ್ಭದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ಈ ನಾಡಿನಲ್ಲಿ ಅಂದಿನಿಂದ ಇಂದಿನ ತನಕ ನಾವು ಎತ್ತಿ ಹಿಡಿದಂತಹ ಪದವಾಗಿದ್ದು ಸೆಕ್ಯುಲರಿಸಂ, ಅಂದರೆ ಎಲ್ಲರನ್ನೂ ಸಮಾನವಾಗಿ ಕಾಣುವ ಜಾತ್ಯತೀತ ಮನೋಭಾವದ ಒಂದು ನಾಡಾಗಿತ್ತು ನಮ್ಮದು. ಆ ನಾಡಿಗೆ ನಮ್ಮ ನಾಡನ್ನು ಮತ್ತೊಮ್ಮೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಜನರಿಗೆ ವಿದ್ಯಾಭ್ಯಾಸ ಕೊಡಬೇಕು, ಜಾಗೃತಿಯನ್ನು ಮೂಡಿಸಬೇಕು. ಆ ಧಾರ್ಮಿಕ ಜಾಗೃತಿಯನ್ನು ಮೂಡಿಸುವ ಕೆಲಸವನ್ನು ಬೇರೆಡು ಸಾಧು ಮಾಡ್ತಾ ಇದ್ದಾರೆ. ನಾನು ನಿಲ್ಲಿಸ್ತಾ ಇದ್ದೇನೆ. ಈಗ 25 ವರ್ಷಗಳಿಂದ ಉಸ್ತಾದ್ರವರು 25ಕ್ಕಿಂತ ಹೆಚ್ಚು ವಿದ್ಯಾಭ್ಯಾಸ ಕೇಂದ್ರಗಳನ್ನು, ಅದರಲ್ಲಿ 10ರಷ್ಟು ಆಂಗ್ಲ ಮಾಧ್ಯಮ ಶಾಲೆಗಳನ್ನು, ಅದರಲ್ಲಿ 10,000 ವಿದ್ಯಾರ್ಥಿಗಳನ್ನು ಪೋಷಿಸಿ ಅವರಿಗೆ ABCD ಕಲಿಸಿದ್ದಲ್ಲ, ರೈಮ್ಸ್ ಅಂತ ಕಲಿಸಿದ್ದಲ್ಲ, ಯುರೋಪಿಯನ್ ಮತ್ತು ಅಮೆರಿಕನ್ ಹಿಸ್ಟರಿ ಅಂತ ಕಲಿಸಿದ್ದಲ್ಲ, ಅವರಿಗೆ ಕೇವಲ ಸೈನ್ಸ್ ಸೈಸಿಯಾಲಜಿ ಅಥವಾ ಮ್ಯಾಥ್ಸ್ ಗಳ ಜಟಿಲವಾದ ಪಾಠ ಪಾಠಗಳನ್ನು ಬಿಡಿಸಿಕೊಳಿಸಿದ್ದಲ್ಲ. ಅದರ ಜೊತೆಗೆ ಬೇರೆ ಸಾಧನಗಳಲ್ಲಿ ಮಾನವತೆಯ ಪಾಠವನ್ನು ಕಲಿಸ್ತಾ ಇದ್ದಾರೆ.
ವಸುದೈವ ಕುಟುಂಬಕಂ ಸರ್ವೇ ವಿರಹಾಸುತಿರೋ ಭವಂತು ಸರ್ವೇ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ಶುಭೇ ಭವತ್. ಎಲ್ಲರ ಸಂಕಟ ನೀಗಲಿ, ಆರೋಗ್ಯ ಉಂಟಾಗಲಿ, ಸಮಸ್ಯೆಗಳಿಗೆ ಪರಿಹಾರವಾಗಲಿ, ಎಲ್ಲರೂ ರೋಗ ಮುಕ್ತವಾಗಲಿ ಅಂತ ಹಾರೈಸಿದ ಹೈತವ ದರ್ಶನಗಳು ಜಗತ್ತಲ್ಲಿ ಎಲ್ಲರಿಗೂ ಕೂಡ ಕಾರುಣ್ಯವನ್ನು ತೋರಿ ಎನ್ನುವ ಭೂಮಿಯಲ್ಲಿರುವ ಎಲ್ಲರಿಗೂ ಕೂಡ ಕರುಣೆಯನ್ನು ತೋರಿ ಅಂತ ಕಳಿಸಿದ ಪವಿತ್ರವಾದ ದರ್ಶನಗಳು. ವೈರಿಯನ್ನಾದರೂ ಪ್ರೀತಿ ಮಾಡು ಎನ್ನುವ ಲವ್ ಯುವರ್ ಎನಿಮೀಸ್ ಎನ್ನುವ ತತ್ವಾದರ್ಶವನ್ನು ಜಗತ್ತಿಗೆ ಕಲಿಸಿಕೊಟ್ಟ ಜೀಸಸ್ ಕ್ರೈಸ್ತನ ಸಿದ್ಧಾಂತಗಳು ಎಲ್ಲವನ್ನೂ ಕೂಡ ಮಾನವತೆಯ ಪಾಠ ಭಾಗಗಳನ್ನು ಸಂಗ್ರಹಿಸಿ ಅತ್ಯಂತ ಶ್ರೇಷ್ಠವಾದ ಮನುಷ್ಯ ಕುಲವನ್ನು ಸೃಷ್ಟಿ ಮಾಡುವ ಅತ್ಯಂತ ಶ್ರೇಷ್ಠವಾದ ಕೈಂಕರ್ಯದಲ್ಲಿ ಬೇರೊಂದು ಸಾಧನವನ್ನು ಪ್ರಾರಂಭ ಮಾಡಿದ್ದಾರೆ. 25 ವರ್ಷಗಳ ಹಿಂದೆ ಸಿರಾಜ್ ಉಲ್ಹುದಾ ಎನ್ನುವ ಸಂಸ್ಥೆ ಅದರ ಅತ್ಯಂತ ಬೃಹತ್ತಾದ 25ನೇ ವಾರ್ಷಿಕ ಮಹಾಸಮ್ಮೇಳನ ಬರುವ ತಿಂಗಳು ಫೆಬ್ರವರಿ 3-4-5 ದಿನಾಂಕಗಳಲ್ಲಿ ಕಲ್ಲಿಕೋಟೆ ಜಿಲ್ಲೆಯ ಕುಚ್ಚಾಡಿಯಲ್ಲಿ ಪ್ರೌಢ ಗಂಭೀರವಾಗಿ ನಡೆಯುವಂತಹ ಸಂದರ್ಭದಲ್ಲಿ ಅದರ ಪ್ರಚಾರಕ್ಕಾಗಿ ಉಸ್ತಾದ ಇಲ್ಲಿಗೆ ನೇರವಾಗಿ ಆಗಮಿಸಿದ್ದಾರೆ. ಅದರ ಜೊತೆಯಲ್ಲಿ ಗೊತ್ತಿರಬಹುದು, ಒಂದು ದಿನದಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಖರ್ಚು, ಒಂದು ತಿಂಗಳಲ್ಲಿ 70 ಲಕ್ಷದಷ್ಟು ಖರ್ಚು ಬರುವ ಆ ಸಂಸ್ಥೆಗೆ ಕಾರ್ಪೊರೇಟ್ ಒಳಗಿನ ಸರ್ಕಾರವಿಲ್ಲ, ಸರ್ಕಾರದ ಫಂಡ್ಗಳಿಲ್ಲ, ಯಾವುದೇ ಗ್ಯಾರಂಟಿಗಳಿಲ್ಲ, ಅದನ್ನು ಸರಿದೂಗಿಸುವಂತಹ ಉದ್ಯಮಗಳಿಲ್ಲ, ಯಾವುದೇ ಬಿಸ್ನೆಸ್ ಪರ್ಸನ್ ಗಳ ಬ್ಯಾಕಪ್ ಇಲ್ಲ, ಯಾವುದೂ ಇಲ್ಲದೆ ಈ ಪೇರೋಳು ಸಾಧನ 25 ವರ್ಷಗಳಿಂದ ಜನರ ಮುಂದೆ ಕೈ ಚಾಚಿ ನಮ್ಮ ಸಾಮಾನ್ಯ ಜನರು ತಮ್ಮ ನೆತ್ತರನ್ನು ಬೆವರಾಗಿಸಿ ದುಡಿದ ನಾಣ್ಯದ ಹನಿಗಳನ್ನು ಸೇರಿಸಿಕೊಂಡು ಆ ಬೃಹತ್ತಾದ ಸಂಸ್ಥೆಗಳಲ್ಲಿ ಕೋಟ್ಯಂತರ ರೂಪಾಯಿಗಳ ಬಿಲ್ಡಿಂಗ್ಗಳನ್ನು ಕಟ್ಟಿ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಮತ್ತೊಮ್ಮೆ ನಿಮ್ಮ ಬಳಿ ಬಂದಿದ್ದಾರೆ. ಉಸ್ತಾದ್ರವರಲ್ಲಿ ಇನ್ಶಾ ಅಲ್ಲಾ ಆ ಸಂಸ್ಥೆಗೆ ದೇಣಿಗೆ ಎಡೆದುಕೊಳ್ಳಿಕ್ಕಾಗಿ ಕಾತರದಿಂದ ಅನೇಕ ಮಂದಿ ಕಾಯ್ತಾ ಇದ್ದಾರೆ. ಅವರ ದೇಣಿಗೆಗಳನ್ನು ಉಸ್ತಾದ ನೇರವಾಗಿ ಇಲ್ಲಿ ಸ್ವೀಕಾರ ಮಾಡಲಿದ್ದಾರೆ ಇನ್ಶಾ ಅಲ್ಲಾ. ಅದರ ಜೊತೆಯಲ್ಲಿ ಪವಿತ್ರವಾದ ಹಲಸುಜಮಾತಿನ ತತ್ವಾದರ್ಶಗಳನ್ನ ಇಲ್ಲಿ ಪ್ರತಿಪಾದನೆ ಮಾಡಿ ಯಾವುದು ನಿಜವಾದ ಇಸ್ಲಾಂ, ಯಾವುದು ದ್ವೇಷಕಾರುವ ಇಸ್ಲಾಂ, ಯಾವುದು ಕೊಲೆ ಮಾಡುವ ಇಸ್ಲಾಂ, ಯಾವುದು ಕರುಣೆ ಮಾಡುವ ಇಸ್ಲಾಂ, ಯಾವುದು ಐಎಸ್ ಇಸ್ಲಾಂ, ಯಾವುದು ಸರಿಯಾದ ಇಸ್ಲಾಂ, ನಾನು ಈಗ ಹೇಳಿದ ಯಾವುದೇ ಇಸ್ಲಾಂ ಕೂಡ ಇಸ್ಲಾಮಿಗೆ ಸಂಬಂಧಪಟ್ಟದಲ್ಲ, ಆ ಹೆಸರನ್ನು ದುರುಪಯೋಗ ಮಾಡುತ್ತಾರಷ್ಟೇ. ಆದ್ದರಿಂದ 65 ವರ್ಷಗಳಿಂದ ಉಳ್ಳಾಳದಲ್ಲಿ ಬುಖಾರಿ ಯಾವ ಮಾರ್ಗವನ್ನು ಕಲಿಸಿದ್ದಾರೆ ಎನ್ನುವುದು ಜಾತಿ ಮತ ಭೇದವೇದಲ್ಲಿರುವ ಗೊತ್ತಿದೆ. ಕಾಂತಬರ ಮುಸ್ತಾದ್ ಕಳೆದ ಸುಮಾರು 60 ವರ್ಷಗಳಿಂದ ನಮ್ಮ ನಾಡಿನಲ್ಲಿ ಮಾಡುತ್ತಿರುವ ಕ್ರಾಂತಿಗಳಿಗೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಇನ್ಶಾ ಅಲ್ಲಾ ಆ ಎಪಿ ಉಸ್ತಾದ್ ರವರ ಸಮರ್ಥ ಉತ್ತರಾಧಿಕಾರಿಯಾಗಿ ದೇಶ ವಿದೇಶಗಳಲ್ಲಿ ಪೇರೊಂದು ಸಾಧನೆ ದುಡಿಯುತ್ತಾ ಇದ್ದಾರೆ. ಆ ಉಸ್ತಾದರ ಕೈಗಳನ್ನು ಬಲಪಡಿಸೋಣ, ಅವರ ಶೈಕ್ಷಣಿಕ ಕ್ರಾಂತಿಗಳಲ್ಲಿ ನಾವು ಕೂಡ ಹೆಗಲು ಕೊಡೋಣ. ಅವರ ಅತ್ಯಂತ ಬೃಹತ್ತಾದ ಆರ್ಥಿಕವಾದ ಭಾರಗಳನ್ನು ಲಘೂಕರಣ ಮಾಡುವ ನಿಟ್ಟಿನಲ್ಲಿ ನಮ್ಮಿಂದಾಗುವ ಅತ್ಯಂತ ಸಣ್ಣ ಪುಟ್ಟ ಸಹಾಯಗಳನ್ನು ನೀಡೋಣ. ಅಲ್ಲಾಹು ನಮಗೆಲ್ಲರಿಗೂ ಕೂಡ ತೌಫೀಕ್ ನೀಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇನ್ಶಾ ಅಲ್ಲಾ ಎಂ ಎ ಗಫೂರ್ ಅವರಿಗೆ ನಾವು ಅಭಿನಂದನೆ ಮಾಡಿದ್ದೇವೆ. ಬಹುಶಃ ಬಹಳ 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 ತರವಾಗಿ ಒಂದು ನಿಗಮದ ಅಧ್ಯಕ್ಷರಿಗೆ ನಮ್ಮ ಮಟ್ಟಿಗೆ ಎಂ ಎ ಗಫೂರ್ ಯಾವತ್ತೂ ಮಂತ್ರಿಯಾಗಬೇಕಾಗಿತ್ತು. ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಎಂ ಎ ಗಫೂರ್ ಸುನಿಷ್ಠಾವಂತವಾದ ಒಂದು ಕಾರ್ಯಕರ್ತ. ಈ ವಿಶಾಲವಾದ ಕರ್ನಾಟಕ ಬೇರು ಬೇರಲಿಕ್ಕೆ ಸಾಧ್ಯವಿಲ್ಲ. ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಕಟ್ಟಕಡೆಯದಾಗಿ ಅವರಿಗೆ ನಿಗಮದ ಅಧ್ಯಕ್ಷರಿಗೆ ಕೊಟ್ಟಿದೆ. ಸಮಾಜಕ್ಕೆ ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಹೇಳುವುದಿಲ್ಲ, ಅಲ್ಪಸಂಖ್ಯಾತರ ಸಮಾಜಕ್ಕೆ ಅವರಿಗೆ ಎಲ್ಲ ಕಾರ್ಯಕ್ರಮಗಳನ್ನು ಸರ್ಕಾರದ ಅನುದಾನಗಳಿಗೆ ಅವರಿಗೆ ಅವರಿಗೆ ತೌಫೀಕ್ ಕೊಡಲಿ ಅಂತ ದುಆ ಮಾಡ್ತಾ ಇದ್ದೇನೆ. ಸೊರಕೇಶಿ ಅವರಿದ್ದಾರೆ, ಉಸ್ತಾದರಿಗೆ ಬಹಳ ಬಹಳ ಹತ್ತಿರದ ಸಂಪರ್ಕಗಳಂತ ಒಬ್ಬ ನಾಯಕ, ಉಸ್ತಾದರಿಗೂ ಕೂಡ ಇವರ ಮೇಲೆ ಬಹಳ ಪ್ರೀತಿ. ಆ ನಿಟ್ಟಿನಲ್ಲಿ ಜಾತಿ ಭೇದ ಭಾವಗಳಿಲ್ಲದೆ ಸರ್ಜನರ ಏಳಿಗೆಗಾಗಿ ಪರಿಣಾಮಕಾರಿಯಾಗಿ ದುಡಿಯಲು ಸೊರಕೆಯವರಿಗೂ ಕೂಡ ಅವರಿಗೆ ಉಜ್ವಲವಾದ ರಾಜಕೀಯ ಭವಿಷ್ಯ ಅಲ್ಲಾಹು ಕೊಡಲಿ ಅಂತ ಈ ಸಂದರ್ಭದಲ್ಲಿ ದುಆ ಮಾಡುತ್ತಾ ಎಲ್ಲರನ್ನು ಫೆಬ್ರವರಿ 3-4-5 ಪೇರೋಡು ಜಾಡಿಸಿ ಮೇಲೆ ಆಹ್ವಾನ ಮಾಡುತ್ತಾ ನನ್ನ ಮಾತಿಗೆ ವಿರಾಮ. ಇನ್ಶಾ ಅಲ್ಲಾ ಇವತ್ತು ಬೆಳಗ್ಗೆ 9 ಗಂಟೆಗೆ ಕರ್ನಾಟಕ ಸುನ್ನಿ ಕೋಆರ್ಡಿನೇಷನ್ ಕಮಿಟಿ ಚೇರ್ಮನ್ ಶೇಖುನ ಶರಫುಲ್ಲಾ ಮಹಬ್ಬಾಸ್ ಸಾದ್ ಉದ್ಘಾಟನಾ ಭಾಷಣ ಮಾಡಿ ಕುಂದಾಪುರದಿಂದ ಹರಸಿ ಹಾರೈಸಿ ಕಲಿಸಿದ ಈ ಜಾಥ ಇದೀಗ 2ನೇ ಸೆಕ್ಟರ್ ಆದ ಪಡುಬಿದ್ರೆ ಕಟವಾಡಿಯಲ್ಲಿದೆ. ಮುಂದೆ ಇನ್ಶಾ ಅಲ್ಲಾ ನಾವು ಪಡುಬಿದ್ರೆ ಅಂತ ಮುನ್ನಡೆಯಲ್ಲಿದ್ದೇವೆ. ಈ ದಿವಸ ಈ ನಮ್ಮ ಜಾಥ ಮೂಡುಬಿದ್ರೆ ಮತ್ತು ಕೈಕಂಬಗಳನ್ನು ದಾಟಿ ಕಾಟಿಪಳ್ಳದಲ್ಲಿ ಸಮಾರೋಪಗೊಳ್ಳಲಿದೆ. ಉಡುಪಿ ಜಿಲ್ಲಾ ಎಸ್ಒಎಸ್ ಸಮರ್ಥ ಅಧ್ಯಕ್ಷ ಸೈಯದ್ ಜಾಫರ್ ಸಕಾಫ್ ತಂಗಳ್,
ದೇಶ ವಿದೇಶಗಳಲ್ಲಿ ಖ್ಯಾತಿ ವ್ಯಕ್ತ ದಕ್ಷಿಣ ಕರ್ನಾಟಕ ಸುನ್ನಿ ಸಂಘಟನೆ ಮರ್ಕಸ್ ತಯಾರಿ ಮಲ್ಲಿಶಾಹ ಪ್ರಕಲ್ಪ ವ್ಯವಸ್ಥಾಪಕ ಮುಸ್ತಫಾ ಸಾದಿ ಇವರೆಲ್ಲರ ಸಾರಥ್ಯದಲ್ಲಿ ಇನ್ಶಾ ಅಲ್ಲಾ ಈ ಸಂಘಟನೆ ಇವತ್ತು ಬಹಳ ಶಕ್ತವಾಗಿ ಸಮಗ್ರವಾಗಿ ನಮ್ಮ ಸುನ್ನತಿಯ ಮಾದರಿ ಸಂಘಟನೆಗಳು ಮುಂದುವರಿಯುತ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದಗಳು, ಎಲ್ಲ ರೀತಿಯ ಅಭಿನಂದನೆಗಳು, ಬೆಂಬಲಗಳು, ಸಹಾಯ ಸಹಕಾರಗಳು ಸದಾ ಸಮಯದಲ್ಲಿ ಅಂತ ಹಾರೈಸುತ್ತಾ ನನ್ನ ಮಾತಿಗೆ ವಿರಾಮ. ವಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹಿ ವಬರಕಾತು. ಮಾತನ್ನು ಆಲಿಸಿ ಸಹಕರಿಸಿದ ಎಲ್ಲ ಮುಸ್ಲಿಮೇತರ ವಿಶ್ವಾಸ ಧಾರೆಗಳಲ್ಲಿ ನಂಬಿಕೆರಿಸುವ ಸರ್ವ ಸಹೋದರಿಗೂ ಕೂಡ ಹೃದಯದ ಅಂತರಾಳದಿಂದ ಕೃತಜ್ಞತೆಗಳು. ಜೈ ಇನ್ಶಾಅಲ್ಲಾ. ನಮ್ಮുടെ ಪರಿವಾರಿಯുടെ ಬಹುಮಾನಪಟ್ಟ ಪೇರೋಡು ಸಾಧವರು ಸಂಸಾರಿಕರು ಇನ್ಶಾಅಲ್ಲಾ. ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಯಶಸ್ಸಿ ಎಲ್ಲ ರೀತಿಯಲ್ಲಿ ಸಹಕರಿಸಿದ ಪ್ರಚಾರ ಮಾಧ್ಯಮವಾಗಲಿ, ಸ್ಥಳ ವ್ಯವಸ್ಥೆ ಆಗಿದೆ, ಅಹೋರಾತ್ರಿ ದುಡಿದು ಅವರ ಎಲ್ಲವನ್ನ ಬಿಸಿಯ ಬದಿಗೊತ್ತಿ ನಮ್ಮೊಂದಿಗೆ ಸಹಕರಿಸಿದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಮುಹಮ್ಮದ್ ನಯೀಮ್ ಶೇಖ್ ಮುಹಮ್ಮದ್ ನಯೀಮ್ ಅವರಿಗೆ ಭುವನರಾದ ಉಸ್ತಾದ್ರವರು ಸಾಲು ಹೊದಿಸಿ ಸನ್ಮಾನಿಸುತ್ತಾರೆ. ಇನ್ಶಾಅಲ್ಲಾ ಮುಹಮ್ಮದ್ ನಯೀಮ್ ಮತ್ತು ಶೇಖನ ಪೇರೋಡು ಸಾಧರು ಈ ಪರಿವಾರಿಯೊಡೆ ಚೇರ್ಮನ್ ಮುಹಮ್ಮದ್ ನಯೀಮ್ الله اكبر الله اكبر الله اكبر لله السلام عليكم ورحمه الله وبركاته مولانا شيخنا ಪೇರೋಡು ಉಸ್ತಾದರೆ ಸಿರಾಜುಲ್ದ ಸಮ್ಮೇಳನದವರು ಸಂದೇಶ ಯಾತ್ರೆ ಇಟ್ಟಿರುತ್ತಾರೆ. ಇಂದು ಕುಂದಾಪುರ ಸ್ಟಾರ್ಟ್ ಆಗಿ ನಿಮ್ಮ ಜನ ಮತ್ತೆ ಕಾರ್ಯಕ್ರಮ ಇಟ್ಟಿಕೊಂಡು ಈ ಕಟ್ಟುಪಾಡಿ ಅಲ್ಹಮ್ದುಲಿಲ್ಲಾ. ಈ ಉಚ್ಚ ನ್ಯಾಯಾಲಯದಲ್ಲಿ ಇತರ ಆಲ್ಮಾರು ಕೂಡುವ ಆರು ಪ್ರತೀಕ್ಷಿಸಿಲ್ಲ. ಕುಂದಾಪುರ ಆ ಸಿರಾಜುಲ್ಲಾ ಚಂದ್ರ ಸಂಸ್ಥೆ ಬೆಲೆಯ ಕರಾಮತ್ರ ಸಂಸ್ಥೆ ಅದರ ಕರಾಮತ್ತು ಕೊಡುತ್ತೆ ಮೌಲಾನಾ ಪೇರೋಡು ಸಾಧರುಟ್ಟುಲ್ಲ ಅದಿಯಾಯ ಎಪ್ಪತ್ತು ಕೊಡುತ್ತೆಲ್ಲವೂ ಕೂಡಿರ ಅಲ್ಲಾಹು ಸುಬ್ಹಾನಹು ವ ತಆಲಾ ಅಂಗಲಿ ಈ ಕಾರ್ಯಕ್ರಮ ಯಶಸ್ವಿಲಾಕಲಕ್ಕೆ ಈ ಸಂದರ್ಭದಲ್ಲಿ ನಾನು ಅಲ್ಲಾಹು ರಬ್ಬದು ಆರದೊಂಡಲ್ಲ ಇನ್ಶಾಅಲ್ಲಾ. ಇದು ಕಲ್ಯಾಣ ಸಾಧಕ ಜಂಡ ಗಂಟೆ ಪಡುಬಿದಿರಲು ವೆಚ್ಚ ಕಾರ್ಯಕ್ರಮ ನಡೆಸಬಹುದು. ಬಹುಮಾನಪಟ್ಟ ಇದರೆ ಸಂದೇಶ ಯಾತ್ರೆ ಚೇರ್ಮನ್ ಜೈನ ಉಸ್ತಾದ್ ಬೇಡದ ಪೋಲೆ ಕನ್ನಡ ಭಾಷೆ ಸುತ್ತು ಇನ್ನು ನಂಗೆ ಬಹುಮಾನಪಟ್ಟ ಪೇರೋಡು ಉಸ್ತಾದ್ ನಂಗೆ ಆತ್ಮೀಯಮಾಯ ಉಪದೇಶ ಸುತ್ತು ಬಹುಮಾನಪಟ್ಟ ಶೇಖ್ ಉಸ್ತಾದ್ ಅವರುಗಳೇ ಆದರೂ ಚರ್ಚೆ ಉಳಿದು ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹಿ ವಬರಕಾತುಹು.